ಸುತ್ತಲೂ ದಟ್ಟ ಕಾಡು, ನಡುವಲ್ಲೊಂದು ಬಂಗಲೆ, ಒಡೆದು ಬಿದ್ದಿರುವ ಕಿಟಕಿಯ ಗಾಜುಗಳು, ಪಕ್ಷಿ ಸರೀಸೃಪಗಳ ಓಡಾಟ. ಅರೆ, ಇದ್ಯಾವ ಹಾರರ್ ಕತೆ ಹೇಳ್ತಿದ್ದಾರೆ ಅನ್ಕೊಂಡ್ರ? ಹಾಗಂತ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಈ ಪಾಳು ಕಟ್ಟಡ ನೋಡಿದ್ರೆ ಅಂಥ ಯೋಚನೆ ಬರೋದು ಸುಳ್ಳಲ್ಲ. ಆದರೆ ಇದು ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕೊಡಗಿನಲ್ಲಿ ಒಂದಿಂಚು ಜಾಗವಿಲ್ಲದೆ ಸೂರಿಲ್ಲದೆ ಬದುಕುತ್ತಿರೋ ಅದೆಷ್ಟೋ ಮೂಲ ನಿವಾಸಿಗಳಿದ್ದಾರೆ. ಹೀಗಿದ್ದಾಗ ಸರ್ಕಾರಿ ಕಚೇರಿಗಳ ನೆಪದಲ್ಲಿ ಬೇಕಾಬಿಟ್ಟಿ ಖರ್ಚು ಮಾಡುವುದು ಅಲ್ಲದೆ ಕಟ್ಟಡವನ್ನ ಪಾಳು ಬಿಟ್ಟು ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡುವುದು ಯಾವ ನ್ಯಾಯ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಅಷ್ಟಕ್ಕೂ ನಾವು ತೋರಿಸ್ತಿರೋದು ಅನಾಥವಾಗಿ ಬಿದ್ದಿರುವ ಅಬಕಾರಿ ಭವನವನ್ನ. ಹೌದು, ಕೊಡಗು ಪುಟ್ಟ ಜಿಲ್ಲೆಯಾದರೂ ಅಬಕಾರಿ ಇಲಾಖೆ ಮೂಲಕ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನ ಕೊಡ್ತಿದೆ. ಆದರೆ ಇದೇ ಇಲಾಖೆಗೆ ಸ್ವಂತ ಕಟ್ಟಡ ಅನ್ನೋದೇ ಮರೀಚಿಕೆಯಾಗಿ ಹೋಗಿದೆ. 2007 ಜನವರಿ 20ರಂದು ಅಬಕಾರಿ ಭವನ ನಿರ್ಮಾಣದ ಪ್ರಕ್ರಿಯೆಗಾಗಿ ಮಡಿಕೇರಿ ತಾಲೂಕಿನ ಕೆನಿಡುಗಣೆ ಗ್ರಾಮ ಪಂಚಾಯಿತಿಯ ಕೂಟುಹೊಳೆ ಸಮೀಪದಲ್ಲಿ ಜಿಲ್ಲಾಡಳಿತ ವತಿಯಿಂದ 1 ಎಕರೆ 70 ಸೆಂಟ್ ನಿವೇಶನ ಗುರುತಿಸಿ ಲೋಕೋಪಯೋಗಿ ಇಲಾಖೆಗೆ ಕಾಮಗಾರಿಯ ಜವಾಬ್ದಾರಿ ವಹಿಸಲಾಯಿತು. ಆರಂಭದಲ್ಲಿ 2 ಕೋಟಿಯ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆಯನ್ನು ಪಡೆದು ಪ್ರಥಮ ಹಂತವಾಗಿ ರೂಪಾಯಿ 70 ಲಕ್ಷ ಅನುದಾನ ಲೋಕೋಪಯೋಗಿ ಇಲಾಖೆಗೆ ಬಿಡುಗಡೆಯಾಯಿತು. ಆ ಹಣದಲ್ಲಿ 2008-09ರಲ್ಲಿ ನೆಲ ಅಂತಸ್ತು, ಗೋದಾಮು, ಶೌಚಾಲಯ ನಿರ್ಮಾಣ ಮಾಡಲಾಯಿತು. ಬಳಿಕ 2ನೇ ಹಂತದ ಕಾಮಗಾರಿ ಆರಂಭವಾಗಬೇಕಿತ್ತು. ಆದರೆ ಸರ್ಕಾರದಿಂದ ಅನುದಾನ ಸಿಗದೆ ಯೋಜನೆ ಸ್ಥಗಿತಗೊಂಡು ಬರೋಬ್ಬರಿ 14 ವರ್ಷಗಳೇ ಉರುಳಿ ಹೋಗಿದ್ದು ಇನ್ನೂ ಕಟ್ಟಡ ಮೇಲೇಳಲೇ ಇಲ್ಲ. ಅಂದುಕೊಂಡಂತೆ ಎಲ್ಲವೂ ನಡೆದಿದ್ದರೆ ಅಂದಾಜು 2 ಕೋಟಿಯಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿದು ಹೋಗ್ತಿತ್ತು. ಆದರೆ ದಶಕವೇ ಕಳೆದಿರೋದ್ರಿಂದ ಕಟ್ಟಡ ಸಾಮಗ್ರಿಗಳ ಬೆಲೆ, ಕಾರ್ಮಿಕರ ಕೂಲಿ ಹೆಚ್ಚಾಗಿದ್ದು ಪ್ರಸ್ತುತ ಹೆಚ್ಚುವರಿಯಾಗಿ 4 ಕೋಟಿ 95 ಲಕ್ಷ ರೂಪಾಯಿ ಅವಶ್ಯಕತೆ ಇದೆ. ಪಾಳು ಬಿದ್ದಿರುವ ಕಟ್ಟಡವನ್ನು ನವೀಕರಣಗೊಳಿಸುವ ಜೊತೆಗೆ 2ನೇ ಮಹಡಿಯ ನಿರ್ಮಾಣ, ಪೀಠೋಪಕರಣ ವ್ಯವಸ್ಥೆ, ನೀರಿನ ಸಂಪರ್ಕ, ರಸ್ತೆ, ಚರಂಡಿ, ಇತರೆ ಕೆಲಸಗಳನ್ನು ಕೈಗೆತ್ತಿಕೊಳ್ಳಬೇಕಿದೆ. ಅನುದಾನಕ್ಕಾಗಿ ಇದೇ ಜನವರಿಯಲ್ಲೂ ಮುಖ್ಯ ಕಚೇರಿಗೆ ಪತ್ರ ಬರೆದಿದ್ದು ಅತ್ತಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಅಬಕಾರಿ ಉಪ ಆಯುಕ್ತ ಮುರುಳೀಧರ್ ಚಿತ್ತಾರಕ್ಕೆ ಮಾಹಿತಿ ನೀಡಿದ್ದಾರೆ. ನೆಲ ಅಂತಸ್ತು ಕಾಮಗಾರಿ ಪೂರ್ಣಗೊಂಡ ಬಳಿಕ ಅನುದಾನ ಸ್ಥಗಿತಗೊಂಡಿದ್ದು ನಂತರದ ದಿನದಲ್ಲಿ ಅತ್ತ ಯಾರೂ ತಲೆಹಾಕಿಯೂ ನೋಡಿಲ್ಲ ಎಂಬುದಕ್ಕೆ ಆ ಕಟ್ಟಡದ ಈಗಿನ ಚಿತ್ರಣವೇ ಸಾಕ್ಷಿಯಾಗಿದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಅದರ ಜವಾಬ್ದಾರಿ ಲೋಕೋಪಯೋಗಿ ಇಲಾಖೆಯದ್ದು. ಆದ್ದರಿಂದ ಅವರೇ ನಿರ್ವಹಣೆ ಮಾಡಬೇಕು ಅನ್ನೋದು ಅಬಕಾರಿ ಇಲಾಖೆಯ ವಾದ. ಈ ನಡುವೆ ಯಾರು ಹೇಳೋರು ಕೇಳೋರಿಲ್ಲದೆ ಬೃಹತ್ ಕಟ್ಟಡ ಮಾತ್ರ ಅಕ್ಷರಶಃ ಭೂತ ಬಂಗಲೆಯಂತಾಗಿದೆ. ಭವ್ಯ ಕಟ್ಟಡ ತಲೆ ಎತ್ತುವ ಮೊದಲೇ ಕಿಟಕಿಯ ಗಾಜುಗಳೆಲ್ಲ ಒಡೆದು ಹೋಗಿವೆ. ಶಟರ್ಸ್, ಬಾಗಿಲು, ರಾಡ್ಗಳು ತುಕ್ಕು ಹಿಡಿದಿವೆ. ರಸ್ತೆಯಿಂದ ಕಟ್ಟಡಕ್ಕೆ ತೆರಳುವ ಮಾರ್ಗ ಗಿಡಗಂಟಿಗಳಿಂದ ಮುಚ್ಚಿ ಹೋಗಿದೆ. ಸುತ್ತಲೂ ಕಾಡು ಬೆಳೆದು ಅಬಕಾರಿ ಭವನ ಮರೆಯಾಗಿ ಹೋಗಿದೆ. ವ್ಯಯ ಮಾಡಿದ ಹಣವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಸದ್ಯ ಅಬಕಾರಿ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಬಕಾರಿ ಉಪ ಆಯುಕ್ತ ಹಾಗೂ ಉಪ ಅಧೀಕ್ಷಕರ ಕಚೇರಿ ಸೇರಿ ತಿಂಗಳಿಗೆ ಒಟ್ಟು 70,000 ಬಾಡಿಗೆ ಪಾವತಿಸಲಾಗ್ತಿದೆ. ವರ್ಷಕ್ಕೆ ಬಾಡಿಗೆ ಹಣವೇ 8,40,000 ತಗುಲುತ್ತದೆ. ಇದೇ ರೀತಿ ಕಳೆದ 3-4 ವರ್ಷಗಳಿಂದ ಅಬಕಾರಿ ಇಲಾಖೆ ಬಾಡಿಗೆ ಪಾವತಿಸುತ್ತಿದ್ದು 33 ಲಕ್ಷಕ್ಕೂ ಅಧಿಕ ಹಣ ಕಟ್ಟಲಾಗಿದೆ. ಸ್ವಂತ ಕಟ್ಟಡವಿದ್ದಿದ್ದರೆ ಅಷ್ಟೊಂದು ಹಣ ವ್ಯಯವಾಗುವುದನ್ನು ತಪ್ಪಿಸಬಹುದಿತ್ತು. ಈಗಾಗಲೇ ತಡವಾಗಿದ್ದು ಬೆಲೆ ಏರಿಕೆಯಿಂದಾಗಿ ಅನುದಾನವನ್ನು ಹೆಚ್ಚಿಸಲಾಗಿದೆ. ಇನ್ನೂ ಸಮಯ ಕಳೆದರೆ ಅನುದಾನದ ಬೇಡಿಕೆ ದುಪ್ಪಟ್ಟಾಗೋದ್ರಲ್ಲಿ ಸಂಶಯವೇ ಇಲ್ಲ.
ಸರ್ಕಾರಿ ಕಟ್ಟಡಗಳ ಬಗೆಗಿನ ನಿರ್ಲಕ್ಷ್ಯ ತಾತ್ಸಾರ ಧೋರಣೆ ಕಂಡು ನಾಗರಿಕರು ನಿಜಕ್ಕೂ ರೋಸಿ ಹೋಗಿದ್ದಾರೆ. ಅಬಕಾರಿ ಇಲಾಖೆ ನಿರಂತರವಾಗಿ ಪತ್ರ ವ್ಯವಹಾರ ನಡೆಸುತ್ತಿದ್ದು ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆಗಾಗಿ ಬಕಪಕ್ಷಿಯಂತೆ ಕಾದು ಕುಳಿತಿದೆ. ಅದ್ಯಾವಾಗ ಅಬಕಾರಿ ಭವನಕ್ಕೆ ಕಾಯಕಲ್ಪ ಸಿಗುತ್ತದೋ ಕಾದು ನೋಡೋಣ. ಚಿತ್ತಾರ ಸ್ಪೆಷಲ್ ರಿಪೋರ್ಟ್, ಮಡಿಕೇರಿ.